ಬಸವಕಲ್ಯಾಣ ನಗರದಲ್ಲಿ ಒಂದು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ವತಿಯಿಂದ ಮತ್ತು ಅತ್ಯಂತ ಮಳೆಯಿಂದ ಆಗ್ತಕ್ಕಂತಹ ತೊಂದರೆಯಿಂದ ಅನೇಕ ಬಡ ಜನರು ನಿರ್ಗತಿಕರು ತೊಂದರೆಗೆ ಸಿಲುಕಬಾರದು ಅಂತಕ್ಕಂತಹ ಸರ್ಕಾರದ ಮಹತ್ತರ ಉದ್ದೇಶವನ್ನು ಇವತ್ತು ಪರಿಗಣನೆಗೆ ತೆಗೆದುಕೊಂಡು ಬಸವಕಲ್ಯಾಣದ ಇವತ್ತೇನಿದೊಂದು ಈ ಹಾಸ್ಟೆಲ್ ಕಟ್ಟಡವನ್ನ ಇವತ್ತು ಇದನ್ನ ಗಂಜಿ ಕೇಂದ್ರವನ್ನಾಗಿ ಇವತ್ತು ನಾವು ಚಾಲನೆ ಕೊಟ್ಟಿದ್ದೇವೆ. ಈ ಸಮಯದಲ್ಲಿ ನಗರಸಭೆಯ ಅಧ್ಯಕ್ಷರು, ನಗರಸಭೆಯ ಪೌರಾಯುಕ್ತರು, ತಹಶೀಲ್ದಾರರು ಹಾಗೂ ಎಲ್ಲ ನನ್ನ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳ ಜೊತೆಗೆ ನಿಜವಾಗಲೂ ಸರ್ಕಾರದ ಈ ಕಾಳಜಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಬಸವಕಲ್ಯಾಣದ ಶಾಸಕನಾಗಿ ತಿಳಿಸಲು ಇಚ್ಛೆ ಪಡುತ್ತೇನೆ. ಸ್ನೇಹಿತರೆ, ಇವತ್ತು ಮನೆಯಿಂದ ಮಳೆಯಿಂದ ಹಾನಿಯಾದಲ್ಲಿ ಯಾರಾದರೂ ತಮ್ಮ ಸಂಪೂರ್ಣ ಮನೆಯನ್ನು ಕುಸಿದು ಬಿದ್ದು ನಮಗಿನ್ನೇನು ಗತಿನೇ ಇಲ್ಲ, ನಮಗಿರ್ಲಿಕ್ಕೆ ಮನೆ ಇಲ್ಲ, ಊಟ ಮಾಡ್ಲಿಕ್ಕೆ ನಮಗೆ ಯಾವುದು ಆಹಾರ ಧಾನ್ಯ ಇರಲ್ಲ ಅಂತಕ್ಕಂಥವ್ರು ಯಾರೇ ತಮ್ಮ ಗಮನಕ್ಕೆ ಬಂದ್ರು ತಾವು ಕೂಡಲೇ ಪೌರಾಯುಕ್ತರಿಗೆ ಅಥವಾ ತಹಶೀಲ್ದಾರರಿಗೆ ನೀವೇನಾದರೂ ಗಮನಕ್ಕೆ ತಂದ್ರೆ ಅವರಿಗೆ ಒಂದು 2 ಗಂಟೆಯಲ್ಲಿ ಅವ್ರಿಗೆ ತಂದು ಸುರಕ್ಷಿತವಾಗಿ ಇಂತಹ ಒಂದು ಸರ್ಕಾರದಿಂದ ಆಯೋಜಿತಗೊಂಡಂತಹ ಒಂದು ಸುಸಜ್ಜಿತ ಕಟ್ಟಡದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಿಂದ ಇಟ್ಟುಕೊಂಡು ಅವ್ರಿಗೆ ಸಂಪೂರ್ಣ ಮನೆಯಲ್ಲಿ ಯಾವ ರೀತಿ ಅವ್ರಿಗೆ ಸೌಲಭ್ಯ ಸಿಗ್ತದೋ ಅದಕ್ಕಿಂತ ಉತ್ತಮವಾದ ಸೌಲಭ್ಯವನ್ನ ಈ ಸರ್ಕಾರ ಕೊಡ್ಲಿಕ್ಕೆ ಇವತ್ತು ತಯಾರಾಗಿದೆ. ಅಂತ ಒಂದು ಗಂಜಿ ಕೇಂದ್ರವನ್ನ ನಾವು ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಅದಕ್ಕಾಗಿ ಯಾರೂ ಬಸವಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಯಾವೊಬ್ಬ ಬಡ ಜನರಿಗೂ ತೊಂದರೆ ಆಗಬಾರದು ಅಂತಕ್ಕಂತ ಉದ್ದೇಶ ಈ ಘನ ಸರ್ಕಾರದ್ದು. ಆ ಕಾರಣಕ್ಕಾಗಿ ಯಾರೂ ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ನಿಮ್ಗೇನಾದ್ರೂ ಇನ್ನೇನಪ್ಪ ನಮ್ಮ ಮನೆ ಕುಸಿದ್ ಬೀಳೋದಕ್ಕಿಂತ ಮೊದಲು ಇನ್ನೇನ್ ನೀವು ನೋಡ್ರಿ, ಒಂದ್ಸಲ ಲಕ್ಷ್ಯ ಮಾಡ್ರಿ, ಇನ್ನೇನಪ್ಪ ಈ ಮನೆ ನಮ್ದು ಕುಸಿದ್ ಬೀಳ್ತದ ಅಂತಕ್ಕಂಥದ್ ನಿಮ್ಗೇನಾರೆ ಗೊತ್ತಾಯ್ತಂದ್ರೂ ಕೂಡ ತಾವು ತಹಶೀಲ್ದಾರಿಗಾಗ್ಲಿ ಅಥವಾ ನಗರಸಭೆಯ ಪೌರಾಯುಕ್ತರಿಗೆ ತಾವು ಕೂಡಲೇ ಮಾಹಿತಿ ಕೊಡ್ರಿ. ಈಗ ಮಾಹಿತಿ ಬಂದ ತಕ್ಷಣನೇ ಅಲ್ಲಿ ಇಲಾಖೆಯ ಸಿಬ್ಬಂದಿ ಬಂದು ನಿಮ್ಗೆ ಸುರಕ್ಷಿತವಾದ ಸ್ಥಳಕ್ಕೆ ಮುಡಿಸತಕ್ಕಂತ ಕೆಲಸ ಸರ್ಕಾರ ತಾಲೂಕು ಆಡಳಿತ ನಿಮ್ಮ ಸಲುವಾಗಿ ಪ್ರಾಮಾಣಿಕ ಮಾಡಲು ಸಿದ್ಧವಾಗಿದೆ. ಅದಕ್ಕಾಗಿ ಈ ಸರ್ಕಾರದ ಗಂಜಿ ಕೇಂದ್ರದ ಉಪಯೋಗ ಬಸವಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಎಲ್ಲ ಸಾರ್ವಜನಿಕರಿಗೆ ಆಗಲಿ. ತಾವ್ಯಾರು ಎಷ್ಟೇ ಮಳೆ ಆದ್ರೂ ಇವತ್ತು ನಿಸರ್ಗ ಯಾರ ಕೈಯಲ್ಲಿ ಇಲ್ಲ, ನಾವು ಮಳೆ ತಡಿತೀನಿ ಅಂತಕ್ಕಂಥದ್ದಿಲ್ಲ, ಅದು ನಿಸರ್ಗ, ಅದು ಸೃಷ್ಟಿ ನಿಯಮ. ಅದು ಈಗಾಗಲೇ ವಿಶ್ವಗುರು ಬಸವಣ್ಣನವರ ಆಶೀರ್ವಾದದಿಂದ ಮಳೆ ಬೆಳೆ ಚೆನ್ನಾಗಿದೆ. ಬಸವಕಲ್ಯಾಣದಲ್ಲಿ 2 ದಿವಸದಿಂದ ನಿರಂತರ ಇದ್ದಂತ ಮಳೆ ಈಗ 2 ದಿವಸ ಕಡಿಮೆ ಆಗಿದೆ. ಹೀಗಾಗಿ ಯಾರು ಆತಂಕ ಪಡ್ತಕ್ಕಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾರಿಗೆ ಏನಾದರೂ ತೊಂದರೆ ಆದ್ರ ಸರ್ಕಾರ, ತಾಲೂಕಾಡಳಿತ, ಜಿಲ್ಲಾಡಳಿತ, ನಾನು ಶಾಸಕ ನಿಮ್ ಜೊತೆ ಸದಾ ಇರ್ತೀನಿ. ನೀವ್ಯಾರು ಹೆದರ್ತಕ್ಕಂತ ಅವಶ್ಯಕತೆ ಇಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದ.